ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಒಂಬತ್ತನೇ ದಿನ ಯಶಸ್ವಿಯಾಗಿ ನಡೆಸಿ ತುಮಕೂರು ಮುಕ್ತಾಯ ಮಾಡಿ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದೆ ಒಂಬತ್ತು ದಿನವೂ ಜೋಶ್ನಿಂದ ರಾಹುಲ್ ಪಾದಯಾತ್ರೆ ಮಾಡಿದ್ರು ಮೊನ್ನೆ ಸಿದ್ದರಾಮಯ್ಯ ಜೊತೆ ಓಡಿದ್ದ ರಾಹುಲ್ ಗಾಂಧಿ ಇವತ್ತು ಡಿಕೆ ಶಿವಕುಮಾರ್ ಜೊತೆ ಓಡಿ ಜೋಶ್ ತುಂಬಿದ್ರು ತುಮಕೂರಿನಿಂದ ಚಿತ್ರದುರ್ಗಕ್ಕೆ ಪಾದಯಾತ್ರೆ ಸಿದ್ದು ಆಯಿತು ಈಗ ಡಿಕೆಶಿ ರನ್ನಿಂಗ್ ಭಾರತ್ ಜೋಡೋ ಒಂಬತ್ತನೇ ದಿನದ ಪಾದಯಾತ್ರೆ ತುಮಕೂರು ಮುಗಿಸಿ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದೆ ಇಂದು ಬೆಳಿಗ್ಗೆ ತುಮಕೂರಿನ ಪೂಚಕಟ್ಟೆಯಿಂದ ಪ್ರಾರಂಭವಾಗಿ ಹುಳಿಯೂರಿನ ಬಸವನಗುಡಿ ಮುಗಿಸಿ ಬಳಿಕ ಹಿರಿಯೂರಿನಿಂದ ಆರಂಭ ಆಯಿತು ರಾಹುಲ್ ಪಾದಯಾತ್ರೆಯುದ್ದಕ್ಕೂ ಜನಸಾಗರ ಕಂಡುಬಂತು ಪಾದಯಾತ್ರೆ ವೇಳೆ ಲಂಬಾಣಿ ನೃತ್ಯ ಗೊರವಯ್ಯ ನೃತ್ಯ ನಾಯಕ ಜನಾಂಗ ಸಮುದಾಯದವರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ನೃತ್ಯ ಮಾಡಿದ್ದು ಆಕರ್ಷಣೆ ಉಂಟುಮಾಡಿತು ಮಕ್ಕಳು ಮಹಿಳೆಯರ ಜೊತೆ ಕೈ ಹಿಡಿದು ರಾಹುಲ್ ಹೆಜ್ಜೆ ಹಾಕಿದರು ಮಹಿಳೆಯೊಬ್ಬರು ರಾಹುಲ್ ಜೊತೆ ಮಾತನಾಡುವಾಗ ಕಣ್ಣೀರಿಟ್ಟ ಘಟನೆ ಮೊನ್ನೆ ನಾಗಮಂಗಲದಲ್ಲಿ ಸಿದ್ದರಾಮಯ್ಯ ಕೈ ಹಿಡಿದು ಓಡಿದ್ದ ರಾಹುಲ್ ಗಾಂಧಿ ಇವತ್ತು ಡಿಕೆ ಶಿವಕುಮಾರ್ ಕೈ ಹಿಡಿದು ಓಡೋಡಿ ಪಾದಯಾತ್ರೆ ಮಾಡಿದರು ಕಾಂಗ್ರೆಸ್ ಬಾವುಟ ಹಿಡಿದು ಡಿಕೆ ಶಿವಕುಮಾರ್ ರಾಹುಲ್ ಜೊತೆ ಓಡುವ ಮೂಲಕ ಸಿದ್ದರಾಮಯ್ಯ ಸೀನ್ ರಿಪೀಟ್ ಮಾಡಿದರು ಓಡುವ ವೇಳೆ ರಾಹುಲ್ ಕಾಲು ಕೂಡ ಸ್ವಲ್ಪ ಉಳುಕಿದ ಘಟನೆ ನಡೀತು ಕೆರೆ ಏರಿ ಮೇಲೆ ಪಾದಯಾತ್ರೆ ಕೆಸರು ಗದ್ದೆಯಲ್ಲೂ ಓಡಾಟ ಪಾದಯಾತ್ರೆ ವೇಳೆ ರಾಹುಲ್ ಗಾಂಧಿ ಹುಳಿಯೂರು ಬಳಿ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಕೆರೆ ಏರಿ ಏರಿಯ ಮೇಲೆ ಪಾದಯಾತ್ರೆ ಮಾಡಿದರು ದಿಢೀರಾದ ಈ ಬೆಳವಣಿಗೆಯಿಂದ ರಾಹುಲ್ ಭದ್ರತಾ ಸಿಬ್ಬಂದಿಗಳು ಕೆಲಕಾಲ ಕಕ್ಕಾಬಿಕ್ಕಿಯಾದರು ಇನ್ನು ಕೆಂಕೇರಿ ಬಳಿ ರಸ್ತೆ ಕಾಮಗಾರಿ ಇತ್ತು ರಾತ್ರಿ ಸುರಿದ ಮಳೆಯಿಂದ ರಸ್ತೆ ಕೆಸರಾಗಿತ್ತು ವಿಧಿ ಇಲ್ಲದೆ ರಾಹುಲ್ ಕೆಸರಲ್ಲಿ ನಡಿಬೇಕಾಯಿತು ಇನ್ನು ರಾಹುಲ್ ರೆಸ್ಟ್ ಮಾಡೋ ಹಿರಿಯೂರು ಬಳಿ ಕಳ್ಳ ಪಾಕೆಟ್ ಮಾಡಿ ಪೊಲೀಸರ ಅತಿಥಿಯಾದ ಈತ ರಾಹುಲ್ ವಿಶ್ರಾಂತಿ ಜಾಗದಲ್ಲಿ ಮಳೆಯಿಂದ ಕೆಸರು ತುಂಬಿತ್ತು ಖುದ್ದು ಎಐಸಿಸಿ ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ ಜಲ್ಲಿಕಲ್ಲು ಹಾಕಿಸಿ ಮಟ್ಟ ಮಾಡುವ ಕೆಲಸ ಮಾಡಿದರು ಒಟ್ಟಾರೆ ಒಂಬತ್ತನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿದ್ದು ಇನ್ನೂ ಮೂರು ದಿನ ಚಿತ್ರದುರ್ಗದ ವಿವಿಧ ತಾಲೂಕುಗಳಲ್ಲಿ ಪಾದಯಾತ್ರೆ ನಡೆಯಲಿದೆ శ్రీనివాసరావు దళవే పబ్లిక్ టీవీ చిత్రదుర్గ